ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆ ಜಾತಿ ಈ ಜಾತಿ ಜಾತಿಗಳಿಗೆ ಪ್ರಾಧಿಕಾರ ರಚನೆ ಮಾಡಿ ರಾಜ್ಯದ ಜನಸಾಮಾನ್ಯರ ಮಧ್ಯೆ ಜಾತಿ ಬೀಜ ಬಿತ್ತುತ್ತಿರುವುದು ನಿಜಕ್ಕೂ ಇದು ಒಳ್ಳೆಯ ರಾಜಕಾರಣಿ ಲಕ್ಷಣವಲ್ಲ ಎಂದು ಅತನಿಯಲ್ಲಿ ರೈತ ಮುಖಂಡ ಮಹದೇವ್ ಮಡಿವಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ಆ ಜಾತಿ ಈ ಜಾತಿ ಅಂತ ಒಡೆದು ಆಳುವ ನೀತಿ ಬಿಟ್ಟು ರೈತ ಪ್ರಾಧಿಕಾರ ರಚನೆಗೆ ಮುಂದಾಗಿ ಕೇವಲ ಉಪಚುನಾವಣೆ ಗಮನದಲ್ಲಿಟ್ಟುಕೊಂಡು ಪ್ರಾಧಿಕಾರ ರಚನೆ ಮಾಡದೆ ರೈತರ ಹಿತ ಕಾಪಾಡುವ ಪ್ರಾಧಿಕಾರ ರಚನೆ ಮಾಡಿ ಸಮಸ್ತ ಕರ್ನಾಟಕದ ರೈತರು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ತೀವ್ರ ವ್ಯಕ್ತವಾಗುತ್ತಿದ್ದರೂ ಕೂಡ ನೀವು ಅದನ್ನು ಸಮರ್ಥಿಸಿಕೊಳ್ಳುತ್ತಿರುವುದು ವಿಷಾದಕರ ಸಂಗತಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಪ್ರಭಾವ ಬತ್ತು ಅದನ್ನು ಘೋಷಣೆ ಮಾಡಿರುವ ಒಂದು ರೂಪಾಯಿ ದೊಡ್ಡ ಬರಲಿಲ್ಲ ಮತ್ತು ನಮಗೀಗ ಸದ್ಯ ಫ್ಯಾಕ್ಟ್ರಿಗಳು ಚಾಲೂ ಆಗ್ಯಾವು ಅದರದ ಒಂದು ಪ್ರಾಧಿಕಾರ ಮಾಡೋದು ಗೊತ್ತಿಲ್ಲ ಒಂದು ಜಾತಿ ಪ್ರಾಧಿಕಾರ ಮಾಡಂದ್ರ ಈ ರೈತ ಕುಲಕ ದೊಡ್ಡ ಅನುಮತಿ ನಮಗೇನು ಯಾವ ಜಾತಿ ಇಲ್ಲ ಯಾವ್ದು ಇದನ್ನಿಲ್ಲ ರೈತ ಕುಲಕ ಅದಕ್ಕೆ ದಯವಿಟ್ಟು ನಮ್ಮಲ್ಲಿ ಎರಡೇ ಜಾತಿ ಒಂದು ಗಂಡ ಒಂದು ಹೆಣ್ಣ ಇವು ಎರಡೇ ಜಾತಿ ಬಿಟ್ಟು ನಮ್ಮಲ್ಲಿ ರೈತ ಕುಲದಲ್ಲಿ ಜಾತಿ ಇಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನು ಹೇಳಕ್ಕೆ ಇಷ್ಟ ಪಡ್ತೀವ ಅಂದ್ರೆ ರೈತ ಪ್ರಾಧಿಕಾರ ತೊಗೊಂಡು ಬರ್ರಿ ಹೇಳಿ ಎಲ್ಲ ಜಾತಿಗೆ ಬರ್ತೈತಿ ಎಲ್ಲ ಜಾತಿ ಒಳಗೆ ಬಡ್ರದಾರು ಎಲ್ಲ ಜಾತಿ ಒಳಗೂ ಶ್ರೀಮಂತರದಾರು ಅದಕ್ಕೆ ರೈತ ಪ್ರಾಧಿಕಾರ ತಗೊಂಡು ಬಂದ್ರೆ ಎಲ್ಲರಿಗೆ ಅನುಗುಣ ಆಗ್ತತಿ ನೀವು ಒಡೆದಾಳು ನೀತಿ ಮಾಡಬೇಡ್ರಿ ನಿಮ್ಮ ಉಪಯೋಗಕ್ಕಾಗಿ ರೈತರನ್ನ ಅಥವಾ ಜನಸಾಮಾನ್ಯನ ಬಳಸ್ಕೋಬೇಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋಕೆ ಇಷ್ಟಪಡ್ತೀವಿ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ